ಆಲ್ಮೋಸ್ಟ್ ಸೋಲಬೇಕಾದ ಪಂದ್ಯವನ್ನ ಬೆಂಗಳೂರು ವಿರುದ್ಧ ಗುಜರಾತ್ ತಂಡ ಗೆಲುವನ್ನ ಸಾಧಿಸಿಕೊಂಡಿದೆ ಗೆದ್ದ ನಂತರ ಗುಜರಾತ್ ತಂಡದ ಕೋಚ್ ಅವರು ಬೋಲ್ಸ್ ಬಗ್ಗೆ ಏನೆಲ್ಲ ಹೇಳಿದ್ರು ಫುಲ್ ಮಾಹಿತಿ ನೋಡೋಣ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕೂಡ ಆನ್ ಮಾಡ್ಕೊಳ್ಳಿ ಇಡಕ್ಕಾಗಿನ ಬ್ಲಾಕ್ ಬಟನ್ ಸಬ್ಸ್ಕ್ರೈಬ್ ಇದೆ ಫಸ್ಟ್ ಆಪ್ ನಲ್ಲಿ ಬೆಂಗಳೂರು ಬೋಲ್ಸ್ ತಂಡ ಏನನ್ನ ತೆಗೆದುಕೊಂಡು ನಮ್ಮನ್ನ ಆಲ್ ಔಟ್ ಕೂಡ ಮಾಡಿದ್ರು ಟೈಮ್ ಔಟ್ ಸಂದರ್ಭದಲ್ಲಿ ಅವರಿಗೆ ಸಾಕಷ್ಟು ಸಲಹೆಗಳನ್ನ ನೀಡಿದ್ದೆ ಸೆಕೆಂಡ್ ಆಪ್ ಒಳಗೆ ಪ್ರದೀಪ್ ನರೋಲ್ ಮತ್ತೆ ಅರ್ಜುನ್ ಪವಾರ್ ಅವ್ರನ್ನ ಆದಷ್ಟು ಮ್ಯಾಟ್ ನಿಂದ ಆಚೆ ಇಡಬೇಕು ಅವ್ರನ್ನ ಆಚೆ ಇಟ್ಟರೆ ಈಸಿಯಾಗಿ ಬೋಲ್ಸ್ ತಂಡವನ್ನು ಆಲ್ ಔಟ್ ತೆಗೆದುಕೊಳ್ಬಹುದು ಅಂತ ಅದೇ ರೀತಿ ನಮ್ಮ ಆಟಗಾರರು ಆಲ್ ಔಟ್ ಕೂಡ ತೆಗೆದುಕೊಂಡ್ರು ನಾವು ಲೀಡ್ ಅನ್ನ ತೆಗೆದುಕೊಂಡ್ವಿ ಲೀಡ್ ಅನ್ನ ಮೇಂಟೈನ್ ಮಾಡ್ತಾ ಹೋದ್ವಿ ಕೊನೆಯ ಗಳಿಗೆಯಲ್ಲಿ ಟೈಮ್ ಕೂಡ ವೇಸ್ಟ್ ಮಾಡ್ತಾ ಹೋದ್ವಿ ಸ್ಟ್ರಾಟಜಿ ತುಂಬಾ ಈಸಿ ಆಗಿತ್ತು ಆಟಗಾರರ ಒಂದು ಮೈಂಡ್ ಸೆಟ್ ಅನ್ನು ಅರ್ಥ ಮಾಡ್ಕೊಂಡಿದ್ವಿ ಫುಟ್ವರ್ಕ್ ಕೂಡ ನೋಡಿದ್ವಿ ಮತ್ತೆ ಪ್ರತೀಕ್ ದಯ್ಯ ಹಿಮಾಂಶು ರೈಡ್ ಮೇಲೆ ರೈಡ್ ಪಾಯಿಂಟ್ಸ್ ಗಳನ್ನ ತರ್ತಾ ಹೋದ್ರು ಅಲ್ಲಿ ಕೂಡ ಲೀಡ್ ಇನ್ಕ್ರೀಸ್ ಆಯ್ತು ಮತ್ತೆ ಸೋಮ್ಬೀರ್ ಅವರು ಚೆನ್ನಾಗಿ ಡಿಫೆನ್ಸ್ ಅನ್ನ ಮೇಂಟೈನ್ ಮಾಡಿದ್ದಾರೆ ಪ್ರದೀಪ್ ಮರೋಲ್ ಅವ್ರನ್ನ ತುಂಬಾ ಹೊತ್ತು ಮ್ಯಾಟ್ ನಿಂದ ಆಚೆ ಇಡೋಕೆ ಅವರೇ ಪ್ರಮುಖ ಕಾರಣ ಅವರು ತುಂಬಾ ಹೊತ್ತು ಪ್ರದೀಪ್ ಅವ್ರನ್ನ ಆಚೆ ಇಟ್ಟಿದ್ದಾರೆ ಆರು ಟ್ಯಾಕಲ್ ಮಾಡಿದ್ದಾರೆ ಅದು ಕೂಡ ಇಂದಿನ ಗೆಲುವಿಗೆ ಕಾರಣವಾಗುತ್ತೆ ಒಟ್ಟಿನಲ್ಲಿ ನಮ್ಮ ಆಟಗಾರರು ಒಳ್ಳೆ ಸ್ಟಾರ್ಟ್ ಅನ್ನ ತೆಗೆದುಕೊಂಡಿದ್ದಾರೆ ಇದೇ ರೀತಿ ಕಂಟಿನ್ಯೂ ಮಾಡ್ತೀವಿ ಸಾಕಷ್ಟು ಮೈಂಡ್ ಗೇಮ್ ಕೂಡ ಇತ್ತು ಈ ಒಂದು ಪಂದ್ಯದಲ್ಲಿ ಖುಷಿ ಆಗ್ತಾ ಇದೆ ಒಟ್ಟಿನಲ್ಲಿ ನಮ್ಮ ತಂಡ ಗೆದ್ದು ಮುಂದೆ ಹೋಗ್ತಾ ಇದೆ ಬೆಂಗಳೂರು ಬುಲ್ಸ್ ತಂಡ ಸೆಕೆಂಡ್ ಹಾಫ್ ನಲ್ಲಿ ಎಡವಿದೆ ಅಂತ ಗುಜರಾತ್ ತಂಡದ ಕೋಚ್ ಅವರು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಹೇಳ್ತಾರೆ ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಆಲ್